ಹಾಯ್ ಫ್ರೆಂಡ್ಸ್, ಹಲೋ ವಿವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಆರೋಗ್ಯಕರವಾದಂಥ ಬಾಳೆ ದಿಂಡಿನ ಗ್ರೇವಿ ಮಾಡ್ತಾ ಇದ್ದೀನಿ. ಇದನ್ನು ವರ್ಷಕ್ಕೆ ಎರಡು ಸಲನಾದ್ರೂ ತಿನ್ನಲೇಬೇಕು. ಆದರೆ ತುಂಬ ಜನ ಇದು ಬಾಳೆದಿಂಡಿನ ಪಲ್ಯ ಆಗಲಿ ಅದು ಯಾವುದೂ ಅಷ್ಟು ಇಷ್ಟಪಡಲ್ಲ. ಬಟ್ ಈ ರೀತಿಯಾಗಿ ಒಂದ್ಸಲ ಗ್ರೇವಿ ಮಾಡಿ ನೋಡಿ, ನಾವು ಬಾಳೆದಿಂಡಲ್ಲಿ ಮಾಡಿದ್ದೀವಿ ಅಂತಲೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ಬಾಳೆದಿಂಡು ಮಾಡಿಟ್ಟಿದ ಮೇಲೆ ಸ್ವಲ್ಪ ಫುಲ್ ಬ್ಲ್ಯಾಕ್ ಆಗಿ ಬಂದುಬಿಡುತ್ತಲ್ವ, ಸೊ ಆ ರೀತಿ ಆಗಬಾರ್ದಂದ್ರೆ ನಾನು ಇಲ್ಲಿ ತೋರಿಸೋ ಟಿಪ್ಸ್ನ ಫಾಲೋ ಮಾಡಿ. ಒಂದು ಪಾತ್ರೆನ ತೊಗೊಂಡು ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರು ಅಥವಾ ಮಜ್ಜಿಗೆನ ಹಾಕೊಳ್ಳಿ. ನಾನಿಲ್ಲಿ ಮೊಸರು ಹಾಕಿರೋದ್ರಿಂದ 2 ಗ್ಲಾಸ್ ಆಗೋಷ್ಟು ನೀರನ್ನ ಹಾಕಿ 1/4 ಟೀಸ್ಪೂನ್ ಆಗೋಷ್ಟು ಅರಿಶಿನ ಹಾಕಿದ್ದೀನಿ. ಅರಿಶಿನ ಹಾಕಿದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಅದನ್ನು ಸೈಡಲ್ಲಿ ತೆಗೆದಿಟ್ಕೊಂಡು ಈಗ ಬಾಳೆದಿಂಡಿನ ಯಾವ ರೀತಿಯಾಗಿ ಕಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಮಗಿಲ್ಲಿ ಬೇಕಾಗಿರೋದು ಒಳಗಡೆ ರೌಂಡ್ ಶೇಪಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ಮಾತ್ರ, ಅದಕ್ಕೋಸ್ಕರ ಈ ಸೈಡ್ಸ್ನೆಲ್ಲ ಓಪನ್ ಮಾಡಿಕೊಂಡು ರಿಮೂವ್ ಮಾಡ್ಕೊತಾ ಇದ್ದೀನಿ. ತುಂಬ ಜನರಿಗೆ ಬಾಳೆದಿಂಡಿನ ಕಟ್ ಮಾಡೋದಂದರೆ ಸ್ವಲ್ಪ ಕಷ್ಟ ಆಗುತ್ತೆ, ಸೊ ಈ ರೀತಿಯಾಗಿ ಕಟ್ ಮಾಡಿ ತುಂಬ ಈಸಿಯಾಗಿ ಬೇಗ ಸಣ್ಣದಾಗಿ ಸಹ ಕಟ್ ಮಾಡ್ಕೊಬೋದು. ಸೈಡ್ಸ್ನೆಲ್ಲ ರಿಮೂವ್ ಮಾಡಿಕೊಂಡು ಒಳಗಡೆ ರೌಂಡ್ ಶೇಪ್ ಇತ್ತಲ್ಲ ಅದನ್ನು ಮಾತ್ರ ತೆಗೆದಿಟ್ಕೊಂಡಿದ್ದೀನಿ. ಈಗ ಸೈಡ್ ಸ್ವಲ್ಪ ಬ್ಲ್ಯಾಕ್ ಆಗಿದ್ದಿದ್ರಿಂದ ಅದನ್ನು ಕಟ್ ಮಾಡಿ ಬಿಸಾಕ್ತಾ ಇದ್ದೀನಿ. ನಂತರ ಒಂದು 2-3 ಪೀಸ್ ಈ ಥರ ರೌಂಡ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡು ಇದರಲ್ಲಿರೋ ನಾರಿನಂಶ ತೆಗಿಬಾರ್ದು. ತುಂಬ ಜನ ಏನು ಮಾಡ್ತಾರೆ ಅಂದರೆ ಅದರಲ್ಲಿರೋಂಥ ನಾರಿನಂಶನ ತೆಗೆದು ಬಿಡ್ತಾರೆ, ಬಟ್ ನಾರಿನಂಶ ತೆಗಿಬಾರ್ದು. ನಾನು ಇಲ್ಲಿ ತೋರಿಸ್ತಿದ್ದೀನಲ್ವ, ಅದೇ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ನೀವು ಕಟ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ನಾವು ರೆಡಿ ಮಾಡಿಟ್ಟಿದ್ದಂಥ ಮಜ್ಜಿಗೆ ನೀರಿಗೆ ಸೇರಿಸ್ಬೇಕು. ಇಲ್ಲಾಂತಂದರೆ ಕಟ್ ಮಾಡಿದ ಸೆಕೆಂಡಲ್ಲೇ ಬ್ಲ್ಯಾಕ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಎಲ್ಲ ಬಾಳೆದಿಂಡಿನ ಕಟ್ ಮಾಡಿ ನಾನು ಆ ರೀತಿ ಮಜ್ಜಿಗೆ ನೀರೊಳಗೆ ಹಾಕಿ ಸೈಡಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ನಂತರ ಒಂದು ಕುಕ್ಕರ್ನ ತೊಗೊಂಡು ಅದಕ್ಕೆ 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ, ಹಾಗೆ ಒಂದು ಸಣ್ಣದ ಕಟ್ ಮಾಡಿರೋಂಥ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಈಗ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ 2 ಟೊಮೆಟೋನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇಲ್ಲಿ ನಾಟಿ ಟೊಮೆಟೋನ ಯೂಸ್ ಮಾಡ್ತಾ ಇದ್ದೀನಿ ನಾನು. ಅದನ್ನು ಸಹ ಹಾಕಿ ಟೊಮೆಟೊ ಪೂರ್ತಿಯಾಗಿ ಮೆತ್ತಗಾಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಟೊಮೆಟೊ ಪೂರ್ತಿಯಾಗಿ ಮೆತ್ತಗಾದಮೇಲೆ ಕಡಲೆಕಾಳನ್ನ ಸೇರಿಸ್ತಾ ಇದ್ದೀನಿ. ಇಲ್ಲಿ ಕಡಲೆಕಾಳನ್ನ ನಾನು ಒಂದು 5 ಗಂಟೆ ಟೈಮ್ ನೆನೆಸಿ ಇಟ್ಕೊಂಡಿದ್ದೆ, ಬಟ್ ಇಲ್ಲಿ ನಾನು ಯೂಸ್ ಮಾಡ್ತಿರೋಂಥ ಕಡಲೆಕಾಳು ಸ್ವಲ್ಪ ಮೊಳಕೆ ಬಂದಿದೆ. ಮೊಳಕೆ ಬಂದಿಲ್ಲ ಅಂದರೂ ಪರವಾಗಿಲ್ಲ, ನೀವು ಹಾಗೆ ಯೂಸ್ ಮಾಡ್ಕೊಬೋದು. ಈಗ ಕಡಲೆಕಾಳಲ್ಲಿರೋ ನೀರಂಶ ಎಲ್ಲ ಸ್ವಲ್ಪ ಡ್ರೈ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ. ನಂತರ 2 ಆಲೂಗೆಡ್ಡೆನ ಸಿಪ್ಪೆ ತೆಗೆದು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸಹ ಸೇರಿಸಿ ಒಂದು 2 ನಿಮಿಷದವರೆಗೂ ಫ್ರೈ ಮಾಡ್ಕೊಳ್ಳಿ. ಅದರಲ್ಲಿರುವಂಥ ಹಸಿ ವಾಸನೆ ಎಲ್ಲ ಸ್ವಲ್ಪ ಕಡಿಮೆ ಆಗಬೇಕು, ಹಾಗೆ ಅದರಲ್ಲಿರೋ ನೀರಂಶ ಎಲ್ಲ ಪೂರ್ತಿಯಾಗಿ ಡ್ರೈ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ, ಬಾಳೆದಿಂಡು ನಾವು ಕಟ್ ಮಾಡಿ ಹತ್ತತ್ರ 1 ಅವರ್ ತನಕ ಆಗಿದೆ, ಒಂದು ಸ್ವಲ್ಪನೂ ಬ್ಲ್ಯಾಕ್ ಆಗದೆ ಎಷ್ಟು ಚೆನ್ನಾಗಿ ವೈಟಾಗೆ ಇದೆ ಅಂತ. ಈಗ ಅದರಲ್ಲಿರೋ ಮಜ್ಜಿಗೆ ನೀರಂಶ ಎಲ್ಲ ತೆಗೆದು ಬರೀ ಬಾಳೆದಿಂಡಿನ ಸೇರಿಸ್ತಾ ಇದ್ದೀನಿ. ಬಾಳೆದಿಂಡಿನ ಸೇರಿಸಿದ ಮೇಲೆ ಒಂದು 2-3 ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಬಾಳೆದಿಂಡಿಗೆ ಹಾಕಿದ್ವಲ್ಲ ನೀರು, ಅದು ಸ್ವಲ್ಪ ಚೆನ್ನಾಗಿ ಡ್ರೈ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾನಿಲ್ಲಿ ತೋರಿಸಿದ ರೀತಿ ನೀವು ಬಾಳೆದಿಂಡಿನ ಕಟ್ ಮಾಡಿಟ್ರೆ ಈ ಒಂದು 2-3 ಅವರ್ ಆದರೂ ಸಹ ಏನೂ ಆಗಲ್ಲ, ಅಷ್ಟೇ ಚೆನ್ನಾಗಿ ವೈಟಾಗಿರುತ್ತೆ. ನಂತರ ಇಲ್ಲಿ ಈಗ ಒಂದೊಂದೇ ಮಸಾಲೆನ ಸೇರಿಸ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, 1 ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಚಕಾರದ ಪುಡಿ, ಹಾಗೆ 1/4 ಟೀಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ, 1 ಟೀಸ್ಪೂನ್ ಆಗೋಷ್ಟು ಗರಂ ಮಸಾಲ ಸೇರಿಸಿದ್ದೀನಿ. ಎಲ್ಲ ಮಸಾಲೆಗಳನ್ನು ಸೇರಿಸಿದ ಮೇಲೆ 1 ನಿಮಿಷದವರೆಗೂ ಫ್ರೈ ಮಾಡ್ಕೊಳ್ಳಿ. ನಂತರ 2-3 ಟೇಬಲ್ ಸ್ಪೂನ್ ಆಗೋಷ್ಟು ಹಸಿ ತೆಂಗಿನಕಾಯಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸಹ ಹಾಕೋತಾ ಇದ್ದೀನಿ. ಇದು ಆಪ್ಷನಲ್ಲೂ, ನಿಮಗೆ ಸ್ವಲ್ಪ ಥಿಕ್ ಆಗಬೇಕಂದ್ರೆ ತೆಂಗಿನಕಾಯಿ ತುರಿ ಪೇಸ್ಟ್ನ ಹಾಕೊಳ್ಳಿ, ಇಲ್ಲ ಅಂತಂದರೆ ಸ್ಕಿಪ್ ಸಹ ಮಾಡ್ಕೊಬೋದು. ಎಲ್ಲ ಹಾಕಿ 1 ನಿಮಿಷದವರೆಗೂ ಫ್ರೈ ಮಾಡಿದ್ಮೇಲೆ ಅದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ತಾ ಇದ್ದೀನಿ. ನೀರನ್ನ ಸೇರಿಸಿದ ಮೇಲೆ ಒಂದ್ಸಲ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಇಲ್ಲಿ ನಾನು ಹರಳುಪ್ಪನ್ನ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮನೇಲಿ ಪುಡಿ ಸಾಲ್ಟ್ನ ಯೂಸ್ ಮಾಡೋದಾದರೆ ಪುಡಿ ಸಾಲ್ಟ್ನೆ ನೀವು ಯೂಸ್ ಮಾಡ್ಬೋದು. ಉಪ್ಪು ಎಲ್ಲ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 3 ವಿಷಲ್ ಕೂಗಿಸ್ಕೊತಾ ಇದ್ದೀನಿ. ನಾವು ಹಾಕಿರೋಂಥ ಕಡಲೆಕಾಳು ಎಲ್ಲ ಚೆನ್ನಾಗಿ ಬೇಯಬೇಕು, ಅದಕ್ಕೋಸ್ಕರ 3 ವಿಷಲ್ ಕೂಗಿಸಿ ಪೂರ್ತಿಯಾಗಿ ತಣ್ಣಗಾದಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ನೋಡಿ, ಪೂರ್ತಿಯಾಗಿ ಬೆಂದಿದೆ. ನೀರು ಸಹ ಸ್ವಲ್ಪ ಹಾಕ್ಕೊಂಡು ನೀವು ಕೂಗಿಸ್ಕೊಬೇಕು, ಜಾಸ್ತಿ ಹಾಕಿದ್ರೆ ಸಾಂಬಾರ್ ರೀತಿಯಾಗಿ ಆಗಿಬಿಡುತ್ತೆ, ಈ ರೀತಿ ಗ್ರೇವಿಯಾಗಿ ಬರಲ್ಲ. ಅದಕ್ಕೋಸ್ಕರ ಸ್ವಲ್ಪ ನೀರನ್ನ ಹಾಕಿ ಕೂಗಿಸ್ಕೊಳ್ಳಿ. ನೋಡಿದ್ರಲ್ವ ಆರೋಗ್ಯಕರವಾದಂಥ ಬಾಳೆದಿಂಡಿನ ಗ್ರೇವಿ ಎಷ್ಟು ಈಸಿಯಾಗಿ ಮಾಡ್ಬೋದಂತ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.